ಅದನ್ನ ಮಾತಾಡೋದಿದೆ, ಅದನ್ನ ಮಾತಾಡೋಣ. ಹೊಂದಾಣಿಕೆ ಇರಲಿಲ್ಲ, ಏನೇನಾಯ್ತು ಇಂಡಿಯಾ ಮೈತ್ರಿ ಮಾತಾಡೋದಿದೆ. ಕಾಂತಿ ಶೆಟ್ಟಿ ಅವರೇ, ಪ್ರಧಾನಿ ನರೇಂದ್ರ ಮೋದಿ ಈ ಬಾರಿ ಹೆಚ್ಚು ಹೆಚ್ಚು ಪ್ರಚಾರ ಸಭೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ 11 ಬಾರಿ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ವಿರೋಧ ಪಕ್ಷಗಳ ಒಂದು ಆರೋಪ ಆಯಿತು, ಪ್ರಧಾನಿ ನರೇಂದ್ರ ಮೋದಿ ಮಾಧ್ಯಮಗಳಿಗೆ ಸಂದರ್ಶನಗಳನ್ನು ಕೊಡೋದಿಲ್ಲ ಅಂತ. ಮೊಟ್ಟ ಮೊದಲ ಬಾರಿಗೆ ಒಂದು 80 ಖಾಸಗಿ ಚಾನೆಲ್ಗಳಿಗೆ ಸಂದರ್ಶನಗಳನ್ನು ಕೊಟ್ಟಿದ್ದಾರೆ. ಅಷ್ಟು ಅಂದರೆ ನರೇಂದ್ರ ಮೋದಿ ಅವರನ್ನು ಬಳಸಿಕೊಂಡು ಚುನಾವಣೆ ಗೆಲ್ಲೋದು ಅಷ್ಟು ಆ ಹಂತಕ್ಕೆ ಬಂದ್ಬಿಟ್ಟಿತ್ತಾ BJP ಅವರನ್ನು ಮುಂದ್ಬಿಟ್ಟು ನಾವು ಗೆಲ್ಲಬೇಕು ಅಂತ? ಆ ಥರ ಯಾಕೆ ಥಿಂಕ್ ಮಾಡ್ತೀರಾ? ಈಗ ನೀವು ಹೇಳ್ತಾ ಇದ್ರಿ ಪ್ರಚಾರ ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ. ಕರಾವಳಿ ಭಾಗ, ದಕ್ಷಿಣ ಕನ್ನಡ ಭಾಗ, ಉಡುಪಿ ಭಾಗ, ನಾವು ಅಲ್ಲೊಂದು ನಮ್ಮ ಭದ್ರಕೋಟೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಒಂದು ದಿನ ಆದರೂ CM ಸಿದ್ದರಾಮಯ್ಯನವರು, DKC ಅವರು ಅಥವಾ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಯಾರಾದರೂ ಒಬ್ಬರು ಅಲ್ಲಿ ಪ್ರಚಾರಕ್ಕೆ ಹೋಗಿದಾರಾ? ಹೋಗಿಲ್ಲ. ಇಲ್ಲೇ ಪ್ರಚಾರಕ್ಕೆ ಹೋಗಿದ್ರು? ಪ್ರಚಾರಕ್ಕೆ ನೀವು ಹೇಳಿ ಯಾವಾಗಂತ? ಅಲ್ಲ, ನಾಯಕರುಗಳಲ್ಲಿ ನಾನು ಹೇಳುದೇನಂದ್ರೆ ರಾಹುಲ್ ಗಾಂಧಿ ಅಥವಾ ಪ್ರಿಯಾಂಕಾ, CM ಎಲ್ಲ. ಅದೇ ತರ ಕೇರಳ ಮತ್ತು ತಮಿಳ್ನಾಡು ನಮ್ದಲ್ಲಿ ಏನು ಇರಲಿಲ್ಲ, ಆದರೆ ನಮ್ಮ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ನಮ್ಮೆಲ್ಲ ಲೀಡರ್ಗಳು ಎಷ್ಟು ಸರಿ ಅಲ್ಲಿಗೆ, ಈಗ ಅಂತಲ್ಲ ಅಂದರೆ ಎಷ್ಟು ಸರಿ ಪ್ರಚಾರಕ್ಕೆ ಹೋಗಿದ್ದಾರೆ, ಯಾಕೆ ಅಂತ ಹೇಳ್ತಿದ್ದೀರಿ ಅಂದರೆ, ನಮಗೆ ಬರೀ ವೋಟ್ ಪೊಲಿಟಿಕ್ಸ್ ಮತದಾನ ಅಲ್ಲ. ನಾವು ಯಾವತ್ತಿದ್ರೂ ನಮ್ಮ ಟ್ಯಾಗ್ ಲೈನ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್, ಈ ಟ್ಯಾಗ್ ಲೈನ್ ಅಲ್ಲೇ ನಾವು ಇರೋದು. ಎಲ್ಲವನ್ನೂ ಮೂಲಕವೇ ಮತ ಪ್ರಮಾಣವನ್ನು ಜಾಸ್ತಿ ಮಾಡ್ತಾರೆ. ಅದು ಒಂದೇ ಮಾತ್ರ ಅಲ್ಲ, ಇವತ್ತು ನೀವು ಹೇಳ್ತಾರೆ ನರೇಂದ್ರ ಮೋದಿ ಅವರು ಪ್ರತಿ ಬಾರಿ ಎಷ್ಟು ಸರಿ ಬಂದಿದ್ದಾರೆ ಅಂತ. ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಕಳೆದ ಬಾರಿ ನಾವು ಇದೇ ಡಿಬೇಟ್ ಅಲ್ಲಿ ಇಲ್ಲಿ ಬಂದಾಗ 42 ಬಂದಿದ್ದಾರೆ ಅಂದಾಗ, ಅದರಲ್ಲಿ 32 ನಮ್ಮ ಇಡೀ ಅಭಿವೃದ್ಧಿ ಕಾರ್ಯಗಳಿಗೆ ಬಂದಿದ್ದಾರೆ. ಏರ್ಪೋರ್ಟ್ಗಳಿರ್ಬೋದು ಅಥವಾ Terminal 2 ಇರ್ಬೋದು ಅಥವಾ ಏನು ತುಮಕೂರಿದ್ದು ಏನು ಉದ್ಘಾಟನೆಗಿರ್ಬೋದು, ಕೃಷಿ ಇದ್ರದ್ದಿರ್ಬೋದು, ಅಭಿವೃದ್ಧಿ ಕಾರ್ಯ ಮೈಸೂರು ಬೆಂಗಳೂರು ಇದಿರ್ಬೋದು, ಅದನ್ನ ಯಾರು ಮಾತಾಡಲ್ಲ. ನಾವು ಹೇಳುದು ಇಷ್ಟೇ, ರಾಜಕಾರಣ ಇರಲಿಲ್ಲ. ನಾವು ಹೇಳುದು ಯಾವುದೇ ಇರಲಿ, ನಾವು ಪ್ರತಿ, ನಾನು ಈಗ ಒಂದು ಎಕ್ಸಾಂಪಲ್ ಕೊಟ್ಟೆ, ಈ ಇಷ್ಟು ಬಾರಿ ಎಷ್ಟು ಬಾರಿ ಹೋಗಿದ್ದಾರೆ ತಮಿಳ್ನಾಡು ಕೇರಳ ಅಂದ್ರೆ, ನಮ್ಗೆ ಅಲ್ಲಿ ವೋಟ್ ಬರಲ್ಲ ಅಂತ ತಕ್ಷಣ ಹೋಗೋದೇ ಇರಲ್ಲ. ಈಗ ಅಲ್ಲ, ಮೊದಲಿನ ಎಲೆಕ್ಷನ್ ಅಲ್ಲೂ ಕೂಡ ನಾವಲ್ಲಿ 0 ಇದ್ದು ಖಂಡಿತ ಈ ಸರಿ ಅಕೌಂಟ್ ಓಪನ್ ಮಾಡೇ ಮಾಡ್ತೀವಿ. ಅದು ಸಬ್ ಕಾ ಸಾಥ್ ಸಬ್ ಕಾ ಪ್ರಯಾಸ್, ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ್ ಅಂತ ನಾವು ಹೇಳುದು ಯಾವಾಗ್ಲೂ ಸಬ್ ಕಾ ವಿಶ್ವಾಸ ತಗೊಂಡೇ ಮಾಡೋದು. ಈಗ ಪ್ರತಿ ಒಂದ್ರಲ್ಲಿ ನಾನೀಗ ಸರ್ ಅವರು ಹೇಳಿದ್ರು ಗೋಲ್ಡ್ ಬಗ್ಗೆ ಹೇಳಿದ್ರು. 1991 ಅಲ್ಲಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ UPA ಗವರ್ಮೆಂಟ್ ಇತ್ತು. ಅವಾಗ ಚಂದ್ರಶೇಖರ್ ಅವರ ನೇತೃತ್ವ 1991 ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಅವರ ಸರ್ಕಾರದಲ್ಲಿ 46.9 ಟನ್ ಗೋಲ್ಡ್ ಅನ್ನ ಅಡವಿಟ್ಟಿದ್ರು ನಿಮಗೆ. ಹೌದು, ಯಾಕೆ ಹೇಳಿ, ಅಂತ ಪರಿಸ್ಥಿತಿ ನಮ್ಗೆ ಆಗಿತ್ತು ಆ ಒಂದು ಭಾರತದಲ್ಲಿ 1991 ಅಲ್ಲಿ. ಅಷ್ಟು ಕಷ್ಟದರ ಅಂತ ಸ್ಥಿತಿ ಇತ್ತು. ಇವತ್ತು ಕಾಂಗ್ರೆಸ್ ನವರು ಹೇಳ್ತಾರೆ ಸಾಲ ಜಾಸ್ತಿ ಆಗಿದೆ. ಅದಕ್ಕೂ ಉತ್ತರ ಕೊಡ್ತೀನಿ. ಸಾಲ ಇವತ್ತು ನಾವು ಬೇರೆ ಕಡೆ ಬೇರೆ ದೇಶದಲ್ಲಿ ನಾವು ಹೇಗೆ ಅಥವಾ ಅಲ್ಲಿ ಅವರ ಕಸ್ಟಡಿಯಲ್ಲಿ ಇರೋದಕ್ಕೆ ನಾವು ರೆಂಟ್ ಕಟ್ಟುವ ಅವಶ್ಯಕತೆ ಇಲ್ಲ. ಇವತ್ತು 1,00,000 ಗ್ರಾಂ ಒಂದು ಲಕ್ಷ ಕೆಜಿ ಗೋಲ್ಡ್ ಅನ್ನ ಭಾರತದ ಒಂದು ರಿಸರ್ವ್ ಬ್ಯಾಂಕ್ ಅಲ್ಲಿ ನಮ್ಮಲ್ಲಿ ನಾವು ತಂದು ಇಡುವಂತ ಬೇರೆ ಕಡೆ ನಾವು ರೆಂಟ್ ಕೊಡ್ಬೇಕಾಗಿಲ್ಲ, ಇಲ್ಲಿ ಇಟ್ಟಿದ್ದಾರೆ ನಿನ್ನೆ ಮೊನ್ನೆ. ಅಂದ್ರೆ ನಾವು ಖಂಡಿತವಾಗ್ಲೂ ಅಭಿವೃದ್ಧಿ ಪಥದತ್ತ ಇದ್ದೀವಿ. ನೀವೇ ಹೇಳಿದಂಗೆ 9 ಇದರಲ್ಲಿ ಇದ್ದದ್ದು, ಇವಾಗ ನಾವು 5th GDP ಅಲ್ಲಿ ಇದ್ದೀವಿ. ಅದೇ ನಮ್ಮ ಚಿದಂಬರಂ ಒಂದ್ಸರಿ ಹೇಳ್ತಾರೆ ಅವರ ವಿದಾಯ ಭಾಷಣದಲ್ಲಿ, ನಾವು ಇವತ್ತು ಈಗ 9 ಇದ್ದೀವಿ, ಇನ್ನು ನಾವು 7th ಆರನೇ ಸ್ಥಾನಕ್ಕೆ ಬರಕ್ಕೆ 30 ಆಗಬೇಕು ಅಂತ ಚಿದಂಬರಂ ವಿದಾಯ ಭಾಷಣದಲ್ಲಿ ಹೇಳ್ತಾರೆ. ಈ ಥರ ಏನಾಗುತ್ತೆ, ನಾವು ದೇಶ ಅಂತ ಹೇಳಿದ ತಕ್ಷಣ ದೇಶ ಮೊದಲು ಅಂತ ನಮ್ಮ ಟ್ಯಾಗ್ಲೈನಲ್ಲೇ ಇರೋದು. ನಾವು ಮಾಡಿರುವಂಥ ಸಂಘಟನೆ ಇರ್ಬೋದು, ನಾವು ಮಾಡಿರುವಂಥ ರ್ಯಾಲಿಗಳಿರ್ಬೋದು, ನಾವು ಮಾಡಿರುವಂಥ ಪಕ್ಷ ಸಂಘಟನೆ ಅಂದರೆ ಬೂತ್ ಲೆವೆಲಿಂದ ಇರ್ಬೋದು, ಪೇಜ್ ಪ್ರಮುಖ ಇರ್ಬೋದು, ಪ್ರತಿ ಒಂದರಲ್ಲೂ ನಾವು ಯಾವ ಥರ ಕೆಲಸ ಮಾಡಿದೀವಿ ಅಂದರೆ, ನಾವು ಮಾಡಿರುವ ಜನಪರ ಕಾರ್ಯಕ್ರಮಗಳು, ಲಾಭಾರ್ಥಿಗಳ ಜೊತೆ ಸಂವಾದ, ಪ್ರತಿ ಏರಿಯಾದಲ್ಲಿ ಎಷ್ಟು ನಲ್ಲಿ ನೀರು ಹೋಗಿದೆ, ಎಷ್ಟು ಜನ ಇದರಿಂದ ರೇಷನ್ ತಗೊಂಡಿದ್ದಾರೆ, ಎಷ್ಟು ಜನ ಇಲ್ಲಿ ಮನೆ ಕಟ್ಟಿಸ್ಕೊಟ್ಟಿದ್ದೀವಿ, ಪ್ರತಿಯೊಂದನ್ನು ನೋಡಿ ಲಾಭಾರ್ಥಿಗಳ ಜೊತೆ ಸಂವಾದ ಮಾಡಿ ಓಟ್ ಕೇಳಿದೀವಿ ಹೊತ್ತು, ಪ್ರತಿಯೊಬ್ಬ ಕಾರ್ಯಕರ್ತರು ನಮಗೆ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳೋದು, ಕಳೆದ ಬಾರಿ ಕೂಡ ನಾವು ಎದೆ ತಟ್ಟಿ ನಿಲ್ಲುವಂತಹ ಓಟ್ ಕೇಳಕ್ಕೆ ಹೋಗುವಂತ ನಾವು ಇರ್ತೀವಿ ಹೊರತು ಬೈಯುವ ಥರ ಇರಲ್ಲ. ನಾವು ಏನೇ ಪೊಲಿಟಿಕ್ಸ್ ಇರುತ್ತೆ, ಆದರೆ 1982 ಅಲ್ಲಿ 2 ಸ್ಥಾನ ಇರುವಾಗಲೂ ನಮ್ಮ ಕಾರ್ಯಕರ್ತರ ಉತ್ಸಾಹ ಕಮ್ಮಿ ಆಗಿಲ್ಲ. ನಾವು 500 ಓಟ್ ಜಾಸ್ತಿ ಬಂತು ಅಂತ ಹೇಳಿದಾಗ ಮೆರವಣಿಗೆ ಮಾಡಿದಂತ ಪಕ್ಷ ನಮ್ದು. ಅದೇ ತರ ಈ ಸರಿ ಕೇರಳದಲ್ಲಿ ಖಂಡಿತ ನಾವು ಕೇರಳದಲ್ಲೂ ಅಕೌಂಟ್ ಓಪನ್ ಮಾಡ್ತೀವಿ, ತಮಿಳ್ನಾಡಲ್ಲಿ ಖಂಡಿತ ಬಂದೇ ಬರ್ತೀವಿ. ನಾವು ಹೇಳಿದ್ವಿ ಇಡೀ ದೇಶದಲ್ಲಿ ಒಂದು ಆಶ್ಚರ್ಯ ಪಡಬೇಡಿ, 400 ಇಸ್ ಬಾರ್ 400 ಪಾರ್ ಇದ್ರಲ್ಲಿ ಏನು ತಪ್ಪಿಲ್ಲ. ಈ ಡೈಲಾಗ್ ಮತ್ತೊಮ್ಮೆ ಮೋದಿ ಇದರಲ್ಲಿ ಸಂಶಯನೇ ಬೇಡ.
ಜನ ಎಲ್ಲರೂ ಇದನ್ನು ಕಾತುರದಿಂದ ಕಾಣ್ತಾ ಇದ್ರೆ ನಾನು ಇಲ್ಲಿ ಹೇಳ್ಬಹುದು ಅವರು ಪ್ರಮಾಣ ವಚನ 9ನೇ ತಾರೀಕು ತಗೋಬಹುದು ಅದನ್ನ ನಾವು ಯೋಚನೆ ಮಾಡೋಣ. ಖಂಡಿತವಾಗ್ಲೂ ವಿರೋಧ ಪಕ್ಷದವರು ಇವತ್ತು ಬಾಯ್ಕಟ್ ಮಾಡಿದ್ದಾರೆ, ಚೇರ್ ಖಾಲಿ ಇಟ್ಬಿಟ್ಟು ದಯವಿಟ್ಟು ಕಾಂಗ್ರೆಸ್ ಅಂತ ಬಂದಿದ್ದಾರೆ, ಬರ್ತಾರೆ.